ಹಳ್ಳಿ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಮಾಹಿತಿಗಳಿಗೆ ಬೆಲ್ ಐಕಾನ್ ಅನ್ನು ಒತ್ತಿ. ಎಲ್ರಿಗೂ ನಮಸ್ಕಾರ, ನಾನು ಸಂದನ ಮಾತಾಡ್ತಾ ಇದ್ದೀನಿ. ಇದುವರೆಗೂ ಯಾರೆಲ್ಲ ಹಳ್ಳಿ ಟಿವಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಕೆಳ ಕಾಣ್ತಾ ಇರೋ ರೆಡ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಎಲ್ಲ ಅಪ್ಡೇಟ್ಸ್ಗಳನ್ನ ತಗೊಳ್ಳಿ. ಈ ವಾರ ನಾ ಹೇಳ್ತಾ ಇರೋ ಕತೆ ಹೆಸರು ಏಕಾಗ್ರತೆ ಅನ್ನೋ ವಿಷಯದ ಕುರಿತು ಒಂದು ಕಥೆಯನ್ನು ಹೇಳ್ತಿದ್ದೀನಿ. ಮೆಡಿಟರೇನಿಯನ್ ಪ್ರದೇಶದಲ್ಲಿ ಸಿಸಿಲಿ ದ್ವೀಪದಲ್ಲಿ ಮಧ್ಯಾಹ್ನದ ಸುಡು ಬಿಸಿಲಿನಲ್ಲಿ ಒಬ್ಬ ವ್ಯಕ್ತಿ ಬೆತ್ತಲೆಯಾಗಿ ಏನು ಎಲ್ಲ ಜನಗಳು ಅವರವ್ರಿಗೆ ಒಂದೊಂದು ಕೆಲಸದಲ್ಲಿ ತುಂಬ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದಾರೆ. ಅಂಥ ಬ್ಯುಸಿ ಜನಗಳು ಅವ್ರವ್ರ ವರ್ಕ್ನ ಮಾಡುವಾಗ ಒಬ್ಬ ವ್ಯಕ್ತಿ ಬೆತ್ತಲೆಯಾಗಿ ಯುರೇಕಾ 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 ಅಂತ ಹೊರಡ್ತಾ ಇದ್ದಾನೆ. ಯುರೇಕಾ ಅಂತ ಅಂದರೆ ನಾನು ಕಂಡೆ, ನಾನು ಕಂಡೆ ಅಂತ. ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಆಗಿರುವಾಗ, ಅವ್ರವ್ರ ಕೆಲಸ ಮಾಡ್ಕೊಂಡಿರುವಾಗ ಈ ವ್ಯಕ್ತಿ ಯಾಕೆ ಹೀಗೆ ಹುಚ್ಚನ ಹಾಗೆ ಬೆತ್ತಲೆಯಾಗಿ ಅವಂದೇ ಆದಂಥ ಲೋಕದಲ್ಲಿ ಯುರೇಕಾ ಯುರೇಕಾ ಅಂತ ಕೂತ್ಕೊಂಡು ಹೋಗ್ತಾ ಇದ್ದಾನೆ? ಯಾಕೆ ಹಿಂಗೆ ಹೋಗ್ತಾ ಇದ್ದಾನೆ? ಅಷ್ಟಕ್ಕೂ ಅವನ ಹಿನ್ನೆಲೆ ಕತೆ ಏನು? ಹೀಗೆ ಓಡೋದಕ್ಕೆ ಕಾರಣ ಏನು? ಅಷ್ಟಕ್ಕೂ ಅವನ ಯಾರು ಅನ್ನೋ ಪ್ರಶ್ನೆ ಕೂಡ ನಮ್ಮ ತಲೆಯಲ್ಲಿ ಹೊರಡುತ್ತೆ. ಆದರೆ ಬೇರೆ ಯಾರೂ ಅಲ್ಲ, ಜಗತ್ತನ್ನೇ ತಾನು ಎತ್ತಿ ಹಿಡಿಬಲ್ಲೆ, ಎಲ್ಲವನ್ನೂ ನಾನು ತಿಳ್ಕೊಂಡ್ಬಲ್ಲೆ ಅನ್ನುವಂಥ ಮಹಾಜ್ಞಾನಿ ಮಹಾಗಣಿತಜ್ಞ ಆರ್ಕಿಮಿಡಿಸ್. ಅಯ್ಯೋ, ಆರ್ಕಿಮಿಡಿಸಾ? ಆರ್ಕಿಮಿಡಿಸ್ ಯಾಕೆ ಹೀಗೆ ಹೋಗ್ತಾ ಇದ್ದಾನೆ ಅಂತ ಆಶ್ಚರ್ಯ ಆಗುತ್ತಲ್ಲ. ಹೌದು, ಆರ್ಕಿಮಿಡಿಸ್ ಹಾಗೆ ಆ ಸಿಸಿಲಿ ದ್ವೀಪದಲ್ಲಿ ಅಷ್ಟು ಜನರ ಮಧ್ಯೆ ಬೆತ್ತಲೆಯಾಗಿ ಯುರೇಕಾ ಅಂತ ಓಡೋದಕ್ಕೆ ಹಿನ್ನೆಲೆ ಒಂದು ಕಥೆ ಇದೆ. ಹಾಗೆ ಏನು ಕತೆ ಅಂದರೆ, ಸಿರಾಕ್ಯೂಸ್ನ ಹೀರೋ ಅನ್ನುವಂಥ ಒಬ್ಬ ರಾಜ ಆಗ ತಾನೇ ಒಬ್ಬ ಅಕ್ಕಸಾಲಿಗನಿಗೆ ಹೇಳಿರ್ತಾನೆ, ನನಗೊಂದು ಚಿನ್ನದ ಕಿರೀಟ ಮಾಡಿಕೊಡು ಅಂತ ಹೇಳಿ. ಹಾಗಾಗಿ ಆ ಹೀರೋ ದೊರೆಗೋಸ್ಕರ ಒಬ್ಬ ಅಕ್ಕಸಾಲಿಗೆ ಚಿನ್ನದ ಕಿರೀಟ ಮಾಡಿಕೊಟ್ಟಿರ್ತಾನೆ. ಚಿನ್ನದ ಕಿರೀಟ ನೋಡಿದ ತಕ್ಷಣ ಆ ರಾಜನಿಗೆ ಒಂದು ಕಡೆ ಎಲ್ಲೋ ಒಂದು ಚಿಂತೆ ಶುರುವಾಗುತ್ತೆ. ಈ ಚಿನ್ನದ ಕಿರೀಟದಲ್ಲಿ ಪೂರ್ಣವಾಗಿ ಚಿನ್ನ ಇದೆ ಅಂತ ನನಗೆ ಅನಿಸಲ್ಲ, ಇದು ಬೇರೆ ಏನೋ ಮಿಶ್ರಣವಾಗಿದೆ, ಬೇರೆ ಯಾವುದೋ ಲೋಹ ಕೂಡ ಇದಕ್ಕೆ ಮಿಶ್ರಿತ ಆಗಿದೆ ಅಂತ ಅವನ ತಲೆಯಲ್ಲಿ ಬಹಳಷ್ಟು ಯೋಚನೆಗಳು ಓಡ್ತಾ ಇರುತ್ತೆ. ಹೀಗಿರುವಾಗ ಅವನ ಆಸ್ಥಾನದಲ್ಲಿರೋ ಎಲ್ರಿಗೂ ಹೇಳ್ತಾನೆ. ಅದೇ ಸಮಯದಲ್ಲಿ ಆರ್ಕಿಮಿಡಿಸ್ಗೆ ಇದೊಂದು ಸವಾಲಾಗಿ ಕೊಡ್ತಾನೆ, ಈ ಒಂದು ಚಿನ್ನದ ಕಿರೀಟದಲ್ಲಿ ಎಷ್ಟು ಚಿನ್ನ ಇದೆ, ಮಿಕ್ಕಿದ ಎಷ್ಟು ಲೋಹ ಇದೆ ಅಂತ ತಿಳ್ಕೊಬೇಕು. ಹೇಗೆ ತಿಳ್ಕೊಳ್ಳೋದು? ಆರ್ಕಿಮಿಡಿಸ್ಗೆ ಇದು ಸವಾಲು. ಹಾಗಾಗಿ ಆರ್ಕಿಮಿಡಿಸ್ ಇದ್ರ ಬಗ್ಗೆ ಯೋಚನೆ ಮಾಡ್ತಾನೆ. ಎಷ್ಟೊಂದು ಕೂಡಿ ಕಲೆದು ಗುಳಿಸಿ ಬಾಕ್ಸಿ ದಿನನಿತ್ಯ ಬರೀ ಅದನ್ನೇ ಯೋಚನೆ ಮಾಡ್ತಾ ಇರ್ತಾನೆ, ಎಷ್ಟು ಚಿನ್ನ ಇರ್ಬೋದು, ಎಷ್ಟು ಲೋಹ ಇರ್ಬೋದು, ಇದನ್ನ ಹೇಗೆ ಕಂಡುಹಿಡಿಯೋದು ಹೇಗೆ ಅಂತ ಹೇಳಿ ತುಂಬ ಯೋಚನೆ ಮಾಡ್ತಾನೆ. ಅವನು ಬೆಳಗ್ಗೆಯಿಂದ ಸಂಜೆ ತನಕ ಕೇವಲ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾನೆ. ಹೀಗೆ ಅವನು ಸ್ನಾನಕ್ಕೆ ಹೋಗಿರ್ತಾನೆ. ಸ್ನಾನಕ್ಕೆ ಹೋಗುವಾಗ ನೀರಿನ ತೊಟ್ಟಿಯಲ್ಲಿ ಅವನಿಗೆ ಗೊತ್ತಿಲ್ಲದೆ ಜಾರಿ ಬಿದ್ದುಬಿಡ್ತಾನೆ. ಜಾರಿ ಬಿದ್ದಿದ ತಕ್ಷಣ ನೀರಿನ ತೊಟ್ಟಿ ಅವನು ಬಿದ್ದಿದ ತಕ್ಷಣ ನೀರಿನ ತೊಟ್ಟಿಯಲ್ಲಿರೋ ನೀರೆಲ್ಲ ಆಚೆ ಬಂದುಬಿಡುತ್ತೆ. ಅದೇ ತೇಲುವಿಕೆಯ ಸಿದ್ಧಾಂತ. ಅವನು ಸ್ನಾನ ಮಾಡುವಾಗ ಕೂಡ ಅದೇ ಲೋಹ ಎಷ್ಟಿದೆ, ಚಿನ್ನ ಎಷ್ಟಿದೆ ಅಂತ ಯೋಚನೆ ಮಾಡಿಕೊಂಡೇ ಸ್ನಾನ ಮಾಡ್ತಾ ಇರ್ತಾನೆ. ಅವನ ತಲೆಯಲ್ಲೆಲ್ಲ ಅದೇ ಯೋಚನೆ, ನೀರಾಚೆ ಬಂತಲ್ಲ, ನೀರಾಚೆ ಬಂತಲ್ಲ ಅಂತ. ಅವಾಗ ಆ ತೇಲುವಿಕೆಯ ಸಿದ್ಧಾಂತ ಅವನಿಗೆ ಗೊತ್ತಾಗುತ್ತದೆ. ಅದೇ ಸಾಪೇಕ್ಷ ಸಾಂದ್ರತೆಯ ಸಿದ್ಧಾಂತದ ಸಾಕ್ಷಾತ್ಕಾರ. ಅವನಿಗೆ ಆ ಕಿರೀಟದಲ್ಲಿ ಎಷ್ಟು ಚಿನ್ನ ಇದೆ, ಎಷ್ಟು ಲೋಹ ಇದೆ ಅಂತ ತಿಳ್ಕೊಳ್ಳೋ ಅವಶ್ಯಕತೆ ಅನಿವಾರ್ಯವಾಗಿರುತ್ತೆ. ಅದನ್ನು ತಿಳ್ಕೊಳ್ಳೋಕ್ಕೆ ಈ ಒಂದು ಸಾಪೇಕ್ಷ ಸಿದ್ಧಾಂತ ಅವಶ್ಯಕತೆ ಇರುತ್ತೆ. ಅವನು ಸ್ನಾನ ಮಾಡುವಾಗ ಸಿದ್ಧಾಂತ ಅವನ ತಲೆಗೆ ಹೊಳೆಯುತ್ತೆ. ಹಾಗಾಗಿ ರಾಜನ ಹತ್ರ ಯುರೇಕಾ ಯುರೇಕಾ ಅಂತ ಓಡ್ತಾ ಇರ್ತಾನೆ. ಅವನು ಇಡೀ ಬೀದಿಯಲ್ಲಿ, ಅವನಿಗೆ ಅರಿವೇ ಇಲ್ಲ, ಜನ ಏನಾದರೂ ಅಂದ್ಕೊಳ್ಳಿ, ಏನಾದರೂ ಮಾಡಲಿ, ನಾನು ಮಾತ್ರ ಕಂಡಿಡಿದ್ದೀನಿ ಅನ್ನೋ ಖುಷಿಯಲ್ಲಿ ನಾನು ಕಂಡೆ ಅಂತ ಆರ್ತಿ ಮಿಡಿಸಿ ಹೋಗ್ತಾ ಇದ್ದಾನೆ. ಅಂಥ ಅದ್ಭುತವಾದಂತಹ ಗಣಿತಜ್ಞ ಏಕಾಗ್ರತೆಯಿಂದ ಏನು ಬೇಕಾದರೂ ಕಂಡುಹಿಡಿಬೋದು. ಒಬ್ಬ ವಿಜ್ಞಾನಿಗಳು ಹೇಗಿರ್ತಾರೆ ಅಂತಂದರೆ, ಅವ್ರ ಏಕಾಗ್ರತೆ ಹೇಗಿರ್ತಾರೆ, ಸುತ್ತಮುತ್ತ ಏನಾಗ್ತಿದೆ ಅನ್ನೋದನ್ನು ಕೂಡ ನಾನು ತಿಳ್ಕೊಳ್ಳೋದು, ಅವ್ರು ತಿಳ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಹಾಗೆ ನಾವೇನಾದರೂ ಒಂದನ್ನು ಸಾಧಿಸಬೇಕು, ಏನಾದರೂ ಒಂದು ಮಾಡಬೇಕು ಅಂತ ಹೊರಟಾಗ ಏಕಾಗ್ರತೆ ಬಹಳ ಮುಖ್ಯ ಆಗುತ್ತೆ. ನಾವು ಬಹಳಷ್ಟು ಏಕಾಗ್ರ ಚಿತ್ತರಾಗಿ ಆ ಕೆಲಸದ ಕಡೆ ಗಮನ ಕೊಟ್ಟಾಗ ಆ ಕೆಲಸ ಬೇಗ ಆಗುತ್ತೆ. ಹಾಗೆ ನಾವು ಇಡೀ ಪ್ರಪಂಚದಲ್ಲೇ ಸುತ್ತಮುತ್ತ ಏನಿದೆ ಅನ್ನೋದನ್ನು ನೋಡಿದಾಗ ನಮಗೆ ಬೇಕಾಗಿರೋದನ್ನು ಏಕಾಗ್ರತೆಯಿಂದ ಅದ್ರ ಕಡೆ ಆ ಸಾಧನೆ ಎಡೆ ಹೋಗಬೇಕು ಅನ್ನೋದಕ್ಕೆ ಆರ್ಕಿಮಿಡಿಸ್ ಉದಾಹರಣೆ ಅಂತ ಹೇಳ್ತಾ, ಮುಂದಿನ ವಾರ ಹೊಸ ಕಥೆಯೊಟ್ಟಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ನಮಸ್ಕಾರ.